ಸರ್ ಈಗ ಅವರು ಹೇಳಿದ್ರಲ್ಲ ಮಂತ್ರಿಗಳು ಹೇಳಿದ್ರಲ್ಲ ಫಸ್ಟ್ ಫೇಸ್ನಾಗ ನೀವು ಪರ್ಮಿಷನ್ ಕೊಟ್ಟ್ರಿ ನಮ್ಮ ಟ್ಯಾಂಕ್ಗಳನ್ನೆಲ್ಲ ರಿಪೇರ್ ಮಾಡ್ಕೊಂಡ್ವಿ ಅದಕ್ಕೇನು ಪೈಪ್ ಲೈನ್ ಹಾಕ್ಕೊಂಡು ತುಂಬಿಸಬೇಕಾಗಿತ್ತು ಅದಕ್ಕೆಲ್ಲ ಕೊಟ್ಟ್ರಿ ಸರ್ ಸೆಕೆಂಡ್ ಫೇಸ್ನಾಗ ಜಲಧಾರ ಟೆಂಡರ್ ಆಗಕತ್ತೈತೆ ಅಂತ ಹೇಳಿ ಅದನ್ನೆಲ್ಲ ಕ್ಲೋಸ್ ಮಾಡಿ ಬರೇ ಪೈಪ್ ಲೈನ್ ಹಾಕ್ತಾರೆ ಈಗ ನೀವು ಅಲ್ಲಿವರೆಗೆ ಅದು ಇನ್ನು 2 ವರ್ಷ ಆದರೂ ಬರಲ್ಲ ಅದಕ್ಕೆ ಸ್ಪೆಷಲ್ ಕೇಸ್ ಅಂತ ಕನ್ಸಿ ನಮ್ಮಲ್ಲಿ ಟ್ಯಾಂಕ್ಸ್ ಇದ್ದಾವೆ ಅವುಗಳನ್ನು ರಿಪೇರಿ ಮಾಡೋದ್ರ ಜೊತೆಗೆ ನಾವು 3 ತಿಂಗಳಿಗೆ ನೀರಿಗೆ ಉಪಯೋಗ ಮಾಡ್ತೀವಿ ಸರ್ ಕೆನಾಲ್ ಬಂದಾದಾಗ ಟ್ಯಾಂಕ್ ನಿಂದ ನೀರು ಸಪ್ಲೈ ಮಾಡೋದಕ್ಕೆ ಇಟ್ಕೊಳ್ತೀವಿ ನೀವು ಅದನ್ನ ಕಂಟಿನ್ಯೂ ಮಾಡಬೇಕಂದ್ರೆ ಅದಕ್ಕೆ ಸೋರ್ಸ್ ಅನ್ನು ತುಂಬೋದಕ್ಕೆ ಒಂದು ಸೋರ್ಸ್ ಗೆ ಪೈಪ್ ಲೈನ್ ಹಾಕಿ ತರಬೇಕಾಗುತ್ತದೆ ಅದಕ್ಕೆ ಪರ್ಮಿಷನ್ ಅದಕ್ಕೆ 2 ವರ್ಷ ಯಾಕೆ ಬೇಕು ಸರ್ 2 ವರ್ಷ ಯಾಕೆ ಬೇಕು ಜಲಧಾರ ಅಂತ ಹೇಳಿ ಅದು ದೊಡ್ಡ ಆಯ್ತ್ರಿ ಜಲಧಾರದಲ್ಲೇ ಬೇಗ ಮಾಡಿಸ್ಲಿಕ್ಕೆ ಅಂತ ಅಂದ್ರೆ ಸರಿ ಜಲಧಾರ ಅಂತ ಸ್ಪೆಷಲ್ ಅದು ನಾವು ಸರ್ಕಾರ ಇದ್ದಾಗ ಮಾಡಿದ್ದು ಅದು ಇಡೀ ಜಿಲ್ಲೆಗೆ ನೀರು ಕೊಡೋದಕ್ಕೆ ಟೆಂಡರ್ ಆಗಿದೆ ಸರ್ ಈಗ ಜಲಧಾರ ಯೋಜನೆ ಅದು ಆಗೋದಕ್ಕೆ ಇನ್ನು 1 ವರ್ಷ 2 ವರ್ಷ ಬೇಕು ಅಲ್ಲ 2 ವರ್ಷ ಅಥವಾ ಐತ್ರಿ ಅದೆಲ್ಲ ಗೊತ್ತದೆ 2 ವರ್ಷ ಆಗಬೇಕು 2 ವರ್ಷ ಆಗ್ತದೆ ಆ ವರ್ಕ್ ಆರ್ಡರ್ನಲ್ಲಿ ಕೊಟ್ಟಾರ ಕಂಪ್ಲೀಟ್ ಮಾಡಕ 2.5 ಇಯರ್ 2.5 ವರ್ಷ ವರ್ಕ್ ಆರ್ಡರ್ನಲ್ಲಿ ಇದೆ ಅವರಿಗೆ ಅದು 20,000 ಕೊಟ್ಟಿದ್ದು 2.5 ವರ್ಷ ಟೈಮ್ ಕೊಟ್ಟಾರ ಅವರಿಗೆ ಆ 2.5 ವರ್ಷದೊಳಗೆ ನಮಗೆ ನೀರು ಹೆಂಗ ಸರ್ ಪೈಪ್ ಎಲ್ಲ ಮತ್ತೆ ಅಸೆಂಬ್ಲಿ ಒಳಗೆ ನಾವು ನೀವು ಜಗಳ ಮಾಡ್ಕೊಳ್ಳೋದಕ್ಕೆ ಇರೋ ವಿಷಯ ಏನು ಮತ್ತೆ ಇದೆ ಮತ್ತೆ ನಾವು ಮತ್ತೆ ಇದೆ ಹೀಗಿದೆ ಮತ್ತೆ ಅದಕ್ಕೆ ನಾವು ಫಸ್ಟ್ ಫೇಸ್ ನಾಗ ನಮಗೆ ಪರ್ಮಿಷನ್ ಕೊಟ್ಟರು ಸರ್ ಅದಕ್ಕೆ ಮತ್ತೆ ಹೀಗಿದೆಲ್ಲ ಕ್ರಿಯೇಟ್ ಮಾಡ್ ಈಗ ಈ ರೀತಿ ಜಗಳ ಹಚ್ಚುವಾಗೆ ಅವರು ಯೋಜನೆಗಳನ್ನು ಸಿದ್ಧಪಡಿಸದೋದ್ರೆ ಜಗಳ ಹೆಂಗಾಗುತ್ತೆ ಅಸೆಂಬ್ಲಿ ಒಳಗೆ ಅಸೆಂಬ್ಲಿ ಒಳಗೆ ಜಗಳ ಆಗಬೇಕು ಅಂದ್ರೆ ಹೀಗೆ ಯೋಜನೆ ಸಿದ್ಧಪಡಿಸಿಕೊಡಬೇಕು ಅಧಿಕಾರಿಗಳು ಆವಾಗ ನಾವು ಜಗಳ ಮಾಡ್ಕೊಳ್ಳೋದು ಕಾನೂನು ಸಚಿವರೇ ಸರ್ ನನ್ನೊಂದು ಸ್ವಲ್ಪ ರಿಕ್ವೆಸ್ಟ್ ಅವರು ಮಾನ್ಯ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ದಾರೆ ಅದಕ್ಕೆ ನೀವು ಏನಾದರೂ ಮಾಡಿ ಸ್ಪೆಷಲ್ ಕೇಸ್ ನಮ್ಮಲ್ಲಿ ಇದಾವೆ ಟ್ಯಾಂಕ್ಸ್ ಅವುಗಳನ್ನು ಅದು ಆಗೋವರೆಗೆ ಭರ್ತಿ ಮಾಡ್ಕೊಳ್ಳೋಕಾದರೂ ಪರ್ಮಿಷನ್ ಕೊಡ್ತೀರಿ ರಿಲ್ಯಾಕ್ಸ್ ಮಾಡಿ ಓಕೆ ಇಲ್ಲದಿದ್ದರೆ ಈ PMJSY ನಮ್ಮಲ್ಲಿ ಏನು ಉಪಯೋಗಕ್ಕೆ ಬರಲ್ಲ ಆಮೇಲೆ ಸರ್ ಈ PMJSY ರಸ್ತೆಗಳದು ನಮ್ಮವೆಲ್ಲ ಟೆಂಡರ್ ತಗೊಂಡ್ರು ಸರ್ 8 ತಿಂಗಳ 9 ತಿಂಗಳ ಆಯಿತು ಕೇಂದ್ರ ಸರ್ಕಾರದಾಗ ಬಿದ್ದಾವ ಅಲ್ಲೇ ಅದಾವ ಅಲ್ಲೇ ಅದಾವ ಅಂತ ಹೇಳಿದರು ಈಗ ಹೇಳ್ತಾ ಇದ್ದಾರೆ ಬಂದಿದೆ ಈಗ ಬಂದು ರಾಜ್ಯ ಸರ್ಕಾರ ಫೈನಾನ್ಸ್ ಅಪ್ರೂವಲ್ ಆಗಬೇಕು ಅದಾದ ಮೇಲೆ PMJSY ರೋಡ್ಸ್ ಕೊಳಿಸಿದ್ವೆಲ್ಲ 8 ತಿಂಗಳು 10 ತಿಂಗಳು ಅಲ್ಲೇ ಬಿದ್ದಿದ್ವಿ ಯಾರು ಬರಲೇ ಇಲ್ಲ ಅದು ಬರ್ತದೆ ಬರ್ತದೆ ಅಂತೇಳಿ ಈಗ ಬಂದಿದ್ದಾವೆ ಅಂತ ಹೇಳ್ತಾರೆ ನಾವು ವಿನಂತಿ ಮಾಡೋದು ಇಷ್ಟೇ ಸ್ವಲ್ಪ ಅವನ್ನ ಬೇಗ ನೀವು ಫೈನಾನ್ಸ್ ಅಪ್ರೂವ್ ಮಾಡಿ ಕ್ಯಾಬಿನೆಟ್ ಅಪ್ರೂವ್ ಮಾಡಿ ಟೆಂಡರ್ ಕರೆಸಿದರೆ ಅಟ್ಲೀಸ್ಟ್ ಎಲೆಕ್ಷನ್ಗೆ ಹೋಗೋದಕ್ಕಿಂತ ಮೊದಲು ಪೂಜಾರ ಮಾಡ್ಕೋತೀವಿ ಅದನ್ನು ದಯವಿಟ್ಟು ಅವಕ್ಕೆ ಪರ್ಮಿಷನ್ ಕೊಡಿ PMJSY ರಸ್ತೆಗಳಿಗೆ ಬೇಗ ನೀವು ಫೈನಾನ್ಸ್ ಮಾಡಿ ಕ್ಯಾಬಿನೆಟ್ ಅಪ್ರೂವ್ ಮಾಡಿಕೊಟ್ರೆ ಟೆಂಡರ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಅದನ್ನ ಮಾಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ಈ ಶಿಕ್ಷಣ ರಾಷ್ಟ್ರೀಯ ಶಿಕ್ಷಣ ನೀತಿ ಸರ್ ಇದು ಹೆಂಗಾಗ್ಬಿಡುತ್ತೆ ಅಂದರೆ ಈ ಶಿಕ್ಷಣ ನೀತಿ ಮೊದಲ ರಾಜ್ಯ ಅಂತ ಹೇಳ್ಕೊಳ್ಳೋದಕ್ಕೆ ಮಾತ್ರ ಸೀಮಿತ ಆಯಿತು ಇದ್ರ ಬಗ್ಗೆ ಚರ್ಚೆಗಳಾಗಲಿಲ್ಲ ಪೂರ್ವಭಾವಿ ಸಿದ್ಧತೆಗಳಾಗಲಿಲ್ಲ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ ಏನಿಲ್ಲ ಇಷ್ಟದಲ್ಲಿ ಇಷ್ಟು ಕೊಟ್ಟಿದ್ದಾರೆ ಈ ಎಲ್ಲ ಕೋರ್ಸ್ಗಳನ್ನು ಇಲ್ಲಿ ತಗೋಬೋದು ಅಂತ ಅಲ್ಲಿ ಆ ಒಂದು ಕೋರ್ಸ್ಗಳು ಯಾವ ಕಾಲೇಜುಗಳಲ್ಲಿ ಇಲ್ಲ ಇದ್ದ ಕೋರ್ಸ್ಗಳಿಗೆ ಲೆಕ್ಚರರ್ಸ್ ಇಲ್ಲ ನಾವು ಅತಿಥಿ ಶಿಕ್ಷಕರ ಮೇಲೆ ನಡೆಸ್ತೇವೆ ನೀವು ಆ ಕೋರ್ಸ್ ಕೊಟ್ಟು ಅವರಿಗೆಲ್ಲ ಹೇಳಿ ನಾವು ಮೊದಲ ರಾಜ್ಯ ದೇಶದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ತಂದದ್ದು ಎಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅದರ ಮೇಲೆ ಚರ್ಚೆನೇ ಮಾಡಲಿಲ್ಲ ಸಿದ್ಧತೆಗಳೇ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳಿಲ್ಲ ಅವುಗಳನ್ನು ಮಾಡಿ ರಾಷ್ಟ್ರೀಯ ನೀತಿ ಅಂತಂದರೆ ಏನು ಅರ್ಥ ಬರಲ್ಲ ಇದಕ್ಕೆ ದಯವಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಇದರ ಮೇಲೆ ಚಿಂತನೆಗಳು ಮಾಡಿರಿ ಏನು ಮಾಡಬೇಕು ಏನು ಮಾಡಬಾರ್ದು ಸದನದಲ್ಲಾದರೂ ಇದನ್ನು ಮಂಡನೆ ಮಾಡಿ ಒಂದು ಸಲ ಚರ್ಚೆನೆ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ಒಮ್ಮೆಲೆ ಇಂಪ್ಲಿಮೆಂಟ್ ಮಾಡಿಬಿಟ್ರು ಎಲ್ಲೂ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅದರ ಕೋರ್ಸ್ ಕೊಟ್ಟಿದ್ದಾರೆ ಸರ್ ಒಂದು 15 ಕೋರ್ಸ್ ಕೊಟ್ಟಾರೆ ಯಾವ ಕಾಲೇಜ್ನಾಗ ಆ ಕೋರ್ಸಿಗೆ ಇಲ್ಲ ಆ ಮಕ್ಕಳು ಎಲ್ಲಿ ಹೋಗ್ಬೇಕು ಶಿಕ್ಷಣ ನೀತಿ ತಂದಿದ್ದೀವಿ ಅಂತೇಳಿ ಅದು ಅಲ್ಲದೆ ಪಬ್ಲಿಕ್ ಸ್ಕೂಲ್ಗಳಿಗೆ ಈಗ ಹಣ ಕೊಟ್ಟಿದ್ದೀರಿ ಬಿಲ್ಡಿಂಗ್ ಕಟ್ತಾ ಇದ್ದೀವಿ ಅಲ್ಲೇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡು ಶಾಲೆಗಳು ನಡಿಬೇಕು ಅಂತ ಹೇಳ್ತಾರೆ ಅದಕ್ಕೆ ಬೇಕಾದ ಶಿಕ್ಷಕರ ನೇಮಕಾತಿ ಮಾಡಬೇಕು ಶಿಕ್ಷಕರ ನೇಮಕಾತಿ ಮಾಡಿ ಬಿಲ್ಡಿಂಗ್ ಕಟ್ಟಿಟ್ರೂ ಉಪಯೋಗ ಬರೋದಿಲ್ಲ ಈಗ ನನ್ನಲ್ಲಿ ಒಂದು ಬಿಲ್ಡಿಂಗ್ ಮುಕ್ತಾಯ ಅಂತಕ್ಕೆ ಬರ್ತಾ ಇದೆ ಅದಕ್ಕೆ ಇದನ್ನು ಕೂಡ ನೀವು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ಮಾನ್ಯ ಇನ್ನೂ ಕೆಲವು ವಿಷಯ ಮಾತಾಡಬೇಕು ನೀವು ಗೋಣ ಆಡಿಸ್ಕತ್ರಿ ಏನು ಮಾಡೋಕ್ಕಾಗಲ್ಲ ನಮಗೆ ಸಾಕು ಸಾಕು ಆಯಿತು ಸರ್ ಈ ವಿಷಯಗಳ ಮೇಲೆ ನಾನು ಒಂದೇ ಒಂದು ಮಾತನ್ನು ತಮ್ಮ ಮೂಲಕ ಕೇಳೋದಕ್ಕೆ ಬಯಸ್ತೇನೆ